ನನ್ನ ಚಾನೆಲ್ ನಿಮಗೆ ಇಷ್ಟ ಆದರೆ ಆ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನೋಡೋದಕ್ಕೆ ಈ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ದಿಢೀರಂತ ರವೆನ ಬಳಸ್ಕೊಂಡು ರುಚಿಯಾಗಿ ಮತ್ತು ಮೃದುವಾಗಿ ದೋಸೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಮತ್ತು ಅದ್ರ ಜೊತೆಗೇನೆ ಸುಲಭವಾಗಿ ಮತ್ತು ತುಂಬಾ ರುಚಿಯಾಗಿ ಇರುವಂತಹ ಈರುಳ್ಳಿ ಚಟ್ನಿನ ಕೂಡ ಮಾಡಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬಾ ಟೇಸ್ಟಿಯಾದ ರೆಸಿಪಿ ಅಂತಾನೆ ಹೇಳ್ಬೋದು. ದಿಢೀರಂತ ಕೇವಲ 10 ರಿಂದ 15 ನಿಮಿಷದ ಒಳಗಡೆನೆ ಮಾಡ್ಕೊಳ್ಬಹುದು ಕೂಡ ಇದನ್ನ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ರವೆ ದೋಸೆ ಮತ್ತೆ ರುಚಿಯಾದ ಈರುಳ್ಳಿ ಚಟ್ನಿನ ಹೇಗ್ ಮಾಡೋದು ಅಂತ ನೋಡೋಣ. ವಿಡಿಯೋನ ಫಸ್ಟ್ ಇಂದ ಲಾಸ್ಟ್ ವರ್ಗೂ ನೋಡಿ. ನೋಡಿದ ನಂತರ ಇಷ್ಟ ಆಯ್ತು ಅನ್ನೋದಾದ್ರೆ ಒಂದ್ ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಆಗಿಲ್ವಾ ಅನ್ನೋದು ನನಗ್ ಗೊತ್ತಾಗ್ಬೇಕಾದ್ರೆ ಆ ಲೈಕ್ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಮೊದಲನೇದಾಗಿ ಒಂದ್ ಸಣ್ಣ ಬೌಲ್ ಅನ್ನ ತೆಗೆದುಕೊಂಡು ಅದಕ್ಕೆ 1 ಕಪ್ ಅಳತೆಯಲ್ಲಿ ರವೆನ ಹಾಕೊಳ್ತಾ ಇದ್ದೀನಿ. ನಾವು ಸಾಧಾರಣ ಉಪ್ಪಿಟ್ಟು ಮಾಡೋದಕ್ಕೆ ಬಳಸ್ತೀವಲ್ವಾ, ಅದೇ ರವೆ ಇದು. ಈ ರವೆ ಮುಣುಗುವಷ್ಟು ನೀರನ್ನ ಹಾಕ್ಬಿಟ್ಟು ಇದನ್ನ ಒಂದ್ 10 ನಿಮಿಷ ನೆನೆಯೋದಕ್ಕೆ ತೆಗೆದಿಟ್ಕೊಳ್ಳೋಣ. ರವೆ ಆಗಿರೋದ್ರಿಂದ ಒಂದ್ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ನೆನೆಯೋದಕ್ಕೆ. ನೆಕ್ಸ್ಟ್ ಈಗ ಇನ್ನೊಂದು ಬೌಲ್ಗೆ 1/2 ಕಪ್ ಅಳತೆಯಲ್ಲಿ ಪೇಪರ್ ಅವಲಕ್ಕಿನ ಹಾಕೊಳ್ಳೋಣ. ನನ್ನ ಹತ್ರ ಇಲ್ಲಿ ಗಟ್ಟಿ ಅವಲಕ್ಕಿ ಇಲ್ಲದೆ ಇರೋ ಕಾರಣಕ್ಕೆ ನಾನು ಪೇಪರ್ ಅವಲಕ್ಕಿನ ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಗಟ್ಟಿ ಅವಲಕ್ಕಿ ಇದೆ ಅನ್ನೋದಾದ್ರೆ ನೀವು 1/4 ಕಪ್ ಅಳತೆಯಲ್ಲಿ ಈ ರೀತಿ ಬೌಲ್ಗೆ ಹಾಕೊಂಡ್ಬಿಟ್ಟು ಅದು ಮುಣುಗುವಷ್ಟು ನೀರನ್ನ ಹಾಕಿ ಇದನ್ನು ಕೂಡ ನೆನೆಯೋದಕ್ಕೆ ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ. ಅವಲಕ್ಕಿ ಏನಿದೆ ತುಂಬಾ ಜಾಸ್ತಿ ಹೊತ್ತೇನು ಬೇಕಾಗೋದಿಲ್ಲ ನೆನೆಯೋದಕ್ಕೆ. ಅದೇ ರೀತಿಯಾಗಿ ನಾನಿಲ್ಲಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡನ್ನು ಕೂಡ ಉಗುರು ಬಿಸಿ ನೀರಲ್ಲಿ ನೆನೆ ಹಾಕೊಂಡಿದ್ದೆ, ಅಂದ್ರೆ ನೆನ್ಸೋದಕ್ಕೆ ಇಟ್ಟಿದ್ದೆ. ಈ ರೀತಿ ಮಾಡೋದ್ರಿಂದ ಚಟ್ನಿ ರುಚಿಯಾಗಿ ಕೂಡ ಬರುತ್ತೆ ಮತ್ತೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. 4 ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು 4 ಗುಂಟೂರು ಮೆಣಸಿನ್ಕಾಯಿನ ತೆಗೆದುಕೊಂಡಿದ್ದೀನಿ. ರವೆ ಅವಲಕ್ಕಿ ನೆನೆಯುವಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಮೊದಲು ಒಂದ್ ಸಣ್ಣ ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿನ ನೀರನ್ನ ಸಪರೇಟ್ ಮಾಡಿ ಹಾಕೊಳ್ಳಿ. ನಂತರ 2 ಮೀಡಿಯಂ ಗಾತ್ರದ ಈರುಳ್ಳಿಯನ್ನ ಈ ರೀತಿ ದಪ್ಪ ದಪ್ಪವಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಳ್ಬೇಕು. ಮತ್ತೆ ನಾನಿಲ್ಲಿ 1 ಟೀಸ್ಪೂನ್ ಆಗುವಷ್ಟು ಹುಣಸೆ ಹಣ್ಣನ್ನ ಕೂಡ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೊಂಡು ಇದನ್ನ ನೀರೇನು ಕೂಡ ಹಾಕ್ದೇನೆ ಗ್ರೈಂಡ್ ಮಾಡ್ಕೊಳ್ಬೇಕು. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತಂದ್ರೆ ಅಷ್ಟು ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈರುಳ್ಳಿಯಲ್ಲಿ ಆಲ್ರೆಡಿ ನೀರಿನ ಅಂಶ ಇರುತ್ತಲ್ವಾ, ಅದಕ್ಕೋಸ್ಕರ ನೀರು ಹಾಕುವ ಅಗತ್ಯ ಇರೋದಿಲ್ಲ. ನೋಡಿ, ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದಾದ ನಂತರ ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ನೀವು ಬೇಕಾದ್ರೆ ಇದಕ್ಕೆ ನೀರನ್ನು ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಳ್ಬಹುದು ನಿಮಗೆ ಬೇಕು ಅನ್ನೋದಾದ್ರೆ. ಒಲೆ ಮೇಲೆ ಒಂದ್ ಕಡಾಯಿನ ಇಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಬಿಸಿ ಮಾಡ್ಕೊಂಡಿದ್ದಾದ ನಂತರ 2 ಟೀಸ್ಪೂನ್ ಎಣ್ಣೆನ ಹಾಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ 2 ಎಸಲು ಬೆಳ್ಳುಳ್ಳಿನ ಈ ರೀತಿ ಜಜ್ಜಿ ಬಿಟ್ಟು ಹಾಕೊಳ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ಫ್ಲೇವರ್ ಜಾಸ್ತಿ ಇಷ್ಟಪಡೋರಾದ್ರೆ ಜಾಸ್ತಿ ಕೂಡ ಹಾಕೊಳ್ಬಹುದು. ನಂತರ 1/2 ಟೀಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವನ್ನ ಹಾಕಿ ಸಣ್ಣ ಉರಿಯಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ್ದಾದ ನಂತರ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ಬೇಕು. ಈ ರೀತಿ ಪೂರ್ತಿಯಾಗಿ ಹಾಕದ ನಂತರ ಜಾಸ್ತಿ ಉರಿನ ಇಟ್ಕೊಳ್ಬೇಡಿ, ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಈ ರೀತಿ ಕುದಿಸ್ಕೊಳ್ಬೇಕು. ಮದ್ ಮಧ್ಯ ಮಿಕ್ಸ್ ಮಾಡ್ತಾ ಇದನ್ನ ಕುದಿಸ್ಕೊಳ್ಳಿ. ಸ್ವಲ್ಪ ಗಟ್ಟಿ ಆಗೋವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿ ಹಸಿ ವಾಸನೆ ಕೂಡ ಹೋಗ್ಬೇಕು ಮತ್ತೆ ಈ ಚಟ್ನಿ ಏನಿದೆ ಇದು ಗಟ್ಟಿ ಕೂಡ ಆಗ್ಬೇಕು. ಅಲ್ಲಿವರೆಗೂ ಕುದಿಸ್ಕೊಂಡ್ಬಿಟ್ಟು ಇದನ್ನ ತೆಗೆದುಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ. ನೋಡಿ, ಈ ರೀತಿ 1-2 ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಕುದಿಸ್ಕೊಂಡ್ರೆ ಗಟ್ಟಿ ಆಗುತ್ತೆ. ಆಗ ಸ್ಟವ್ ಅನ್ನ ಆಫ್ ಮಾಡಿಬಿಟ್ಟು ಇದನ್ನ ಒಂದು ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ. ಸುಲಭವಾಗಿ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಈರುಳ್ಳಿ ಚಟ್ನಿನ, ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಚಟ್ನಿ ರೆಡಿ ಆಗಿದೆ. ನಾವಾಗ್ಲೇನೆ ರವೆ ದೋಸೆ ಮಾಡ್ಕೊಳ್ಳೋದಕ್ಕೆ ರವೆ ಮತ್ತು ಅವಲಕ್ಕಿನ ನೆನೆ ಹಾಕಿದ್ವಲ್ವಾ, ಅದು ಕೂಡ ಚೆನ್ನಾಗಿ ನೆಂದಿದೆ. ನೋಡಿ, ಒಂದು ಮಿಕ್ಸಿ ಜಾರನ್ನ ತೆಗೆದುಕೊಂಡು ಈಗ ರವೆನ ಮೊದಲು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಈಗ ನೆನ್ಸ್ಕೊಂಡಂತಹ ಅವಲಕ್ಕಿನೂ ಕೂಡ ರವೆ ಜೊತೆಗೇನೆ ಹಾಕೊಳ್ಳಿ.
ಈಗ ನೋಡಿ ರವೆನ ಮತ್ತೆ ಅವಲಕ್ಕಿನ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದಾಗಿದೆ. ಇದಕ್ಕೆ ಕಾಲ್ ಕಪ್ ಆಗುವಷ್ಟು ಹುಳಿ ಮೊಸರನ್ನ ಹಾಕೊಳ್ಳೋಣ. ಹುಳಿಯಾಗಿದ್ರೇನೆ ರುಚಿ ತುಂಬಾ ಚೆನ್ನಾಗಿರುತ್ತೆ ದೋಸೆ. ನೀವು ಹುಳಿ ಮೊಸರನ್ನೇ ತಗೊಳ್ಳಿ, ಇಲ್ಲದೆ ಹೋದ್ರೆ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಬೇಕಾದ್ರೂ ಕೂಡ ಹಾಕೊಳ್ಬಹುದು. ಮೊಸರನ್ನ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಎಷ್ಟು ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಂದ್ರೆ ಅಷ್ಟು ನುಣ್ಣಗೆನೆ ಗ್ರೈಂಡ್ ಮಾಡ್ಕೊಳ್ಳಿ, ಅಂದ್ರೇನೆ ದೋಸೆ ರುಚಿಯಾಗಿ ಬರೋದು. ಈಗ ಗ್ರೈಂಡ್ ಮಾಡ್ಕೊಂಡಂತಹ ಹಿಟ್ಟನ್ನ ಒಂದು ಬೌಲ್ಗೆ ತೆಗೆದುಕೊಂಡಿದ್ದೀನಿ. ನೋಡ್ತಿದ್ದೀರಲ್ವಾ, ನಾನಿಲ್ಲಿ ಆದಷ್ಟು ನುಣ್ಣಗೆನೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಕಾಲು ಟೀಸ್ಪೂನ್ ಆಗುವಷ್ಟು ಮಾತ್ರ ಬೇಕಿಂಗ್ ಸೋಡಾವನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿಂಗ್ ಸೋಡಾ ಅಂದ್ರೆ ನಾವು ಸಾಧಾರಣ ಅಡಿಗೆ ಮಾಡೋದಕ್ಕೆ ಬಳಸ್ತೀವಲ್ವಾ ಸೋಡಾ, ಅದನ್ನೇ ಬೇಕಿಂಗ್ ಸೋಡಾ ಅಂತ ಕರೀತಾರೆ. ಕೆಲವೊಬ್ರಿಗೆ ಬೇಕಿಂಗ್ ಸೋಡಾ ಅಂತ ಹೇಳಿದ್ರೆ ಏನಂತ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ತುಂಬಾ ಜಾಸ್ತಿ ಹಾಕೊಳ್ಳೋದ್ ಬೇಡ, ಕಾಲು ಟೀಸ್ಪೂನ್ ಆಗುವಷ್ಟು ಮಾತ್ರ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ದೋಸೆ ಮಾಡ್ಕೊಳ್ಳೋದಕ್ಕೆ ಹಿಟ್ಟು ರೆಡಿ ಆಗುತ್ತೆ. ಸ್ಟವ್ ಮೇಲೆ ಒಂದ್ ಪ್ಯಾನ್ ಅನ್ನಾಗ್ಲಿ ಅಥವಾ ಕಾವ್ಲಿನಾಗ್ಲಿ ಇಟ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಬಿಸಿ ಆದ ನಂತರ ನಿಮ್ಗೆ ಯಾವ ಸೈಜ್ ನಲ್ಲಿ ದೋಸೆ ಬೇಕು ಅಂದ್ರೆ ಆ ಸೈಜ್ ನಲ್ಲಿ ದೋಸೆನ ಮಾಡ್ಕೊಳ್ಳಿ ಹಿಟ್ಟನ್ನ ಹಾಕ್ಬಿಟ್ಟು. ಈ ದೋಸೆನ ನಾವು ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ. ಮೀಡಿಯಂ ಫ್ಲೇಮ್ ನಲ್ಲಿ ಈ ರೀತಿ ಒಂದ್ ಕಡೆ ಬೇಯಿಸ್ಕೊಳ್ಳಿ ಒಂದ್ ನಿಮಿಷದವರೆಗೂ. ನಂತರ ಮೇಲ್ಗಡೆ ಎಣ್ಣೆನ ಅಪ್ಲೈ ಮಾಡ್ಕೊಂಡು ದೋಸೆನ ತಿರುಗಿಸಾಕೊಂಡು ಇನ್ನೊಂದ್ ಕಡೆ ಕೂಡ ಚೆನ್ನಾಗಿ ಕಲರ್ ಬರುವ ರೀತಿಯಲ್ಲಿ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ. ಮಕ್ಕಳಿಗೆಲ್ಲ ಮಾಡ್ಕೊಡೋದಾದ್ರೆ ತುಪ್ಪನ ಹಾಕ್ಬಿಟ್ಟು ಕೊಡಿ, ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನೋಡ್ತಿದ್ದೀರಲ್ವಾ, ಈ ರೀತಿ ಎರಡು ಕಡೆನು ಕೂಡ ಬೇಯಿಸ್ಕೊಂಡಿದ್ದಾದ ನಂತರ ದೋಸೆನ ತೆಗೆದಿಟ್ಕೊಳ್ತಾ ಇದ್ದೀನಿ. ಸುಲಭವಾಗಿ ಇನ್ಸ್ಟೆಂಟ್ ಆಗಿ ಈ ದೋಸೆನ ಮಾಡ್ಕೊಳ್ಬಹುದು. ಸಾಫ್ಟ್ ಆಗಿ ತುಂಬಾ ರುಚಿಯಾಗಿರುತ್ತೆ. ಹಿಟ್ಟನ್ನ ರುಬ್ಬಿಟ್ಟು ಹುಳಿ ಬರೆಸಿ ಎಲ್ಲ ಮಾಡುವಂತ ಅಗತ್ಯ ಇರೋದಿಲ್ಲ. ಹಾಗಾದ್ರೆ ಫ್ರೆಂಡ್ಸ್, ನೀವು ಕೂಡ ಈ ದೋಸೆನ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದ್ರ ಜೊತೆಗೆ ಈರುಳ್ಳಿ ಚಟ್ನಿನು ಕೂಡ ಮಾಡ್ಕೊಳ್ಳಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಮತ್ತೆ ನಾನು ಆಗ್ಲೇ ಹೇಳಿದ ಹಾಗೆ ಈ ದೋಸೆ ಮಾಡೋದಕ್ಕೆ ಆದಷ್ಟು ಹಿಟ್ಟನ್ನ ರುಬ್ಬೇಕಾದ್ರೆ ಹುಳಿ ಇರುವಂತಹ ಮೊಸರನ್ನೇ ಬಳಸಿ, ಆಗ ದೋಸೆ ರುಚಿ ಚೆನ್ನಾಗಿರುತ್ತೆ. ಹುಳಿ ಇಲ್ಲದೆ ಇರುವ ಮೊಸರನ್ನ ಬಳಸೋದಾದ್ರೆ ರುಚಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಕಾರಣ ಏನಂದ್ರೆ ನಾವು ಹಿಟ್ಟನ್ನ ಹುಳಿ ಬರ್ಸೋದಿಲ್ವಲ್ವಾ, ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ತೀವಲ್ವಾ, ಅದಕ್ಕೋಸ್ಕರ. ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡ್ಬಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.